नमस्कार फ्रेंड्स, वेलकम टू भाग्यास फैशन्स। इवत्तु नावु ई वीडियो चिक्क टैलरिंग टिप नोड़ोण। अंद्रे सारी ब्लौज़ अल्ली निमगे समटाइम्स बंदुबिट्टु स्लीव्स गे डिज़ाइन सेपरेट आगि कोट्टिर्तारल्वा, आ डिज़ाइन्स ना ई तर मिस्टेक आगि पक्क पक्कदल्ली कोट्बिड्तारे। ಇದು ನನ್ನ ಹತ್ರ ಬಂದಿರೋ ಒಂದು ಸ್ಯಾರಿ ಬ್ಲೌಸ್ ಪೀಸು। ಇವಾಗ ನೋಡಿ, ನಾನು ನಿಮಗೆ ಇದನ್ನು ಯಾವ ಥರ ಕಟ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ। ನಾನಿಲ್ಲಿ ಸ್ಲೀವ್ಸ್ಗೆ ಲೈನಿಂಗ್ ಕಟ್ ಮಾಡಿ ಇಟ್ಟಿದ್ದೀನಿ। ಇಲ್ಲಿ ನೋಡಿ, ಆ ಸ್ಲೀವ್ಸ್ನ ನಾನು ನಿಮಗೆ ಇಟ್ಟು ತೋರಿಸ್ತೀನಿ। ಈ ಮಿಡಲಲ್ಲಿ ನಮಗೆ ಈ ಡಿಸೈನ್ ಬರಬೇಕು। ಆ ಥರ ಇಟ್ಟು ನೋಡಿದ್ರೆ ಇಲ್ಲಿ ನೋಡಿ, ಆ ಡಿಸೈನ್ ಹತ್ರನೇ ಬಂದುಬಿಡ್ತು ನಮಗೆ ಆ ಸ್ಲೀವ್ಸ್ ಎಂಡಿಂಗ್ ಪಾರ್ಟು। ಮತ್ತೆ ನಮಗೆ ನೆಕ್ಸ್ಟ್ ಸ್ಲೀವ್ ಕಟ್ ಮಾಡೋಕೆ ಎಲ್ಲಿದೆ ನಮಗೆ, ಸೋ ನಾವು ಇವಾಗ ಇದರಲ್ಲಿ ಕರೆಕ್ಟಾಗಿ ನೋಡಿ ಕಟ್ ಮಾಡಬೇಕು। ಇದರ ಮಿಡಲ್ ಲೈನ್ ಇದೆ ನೋಡಿ, ಈ ಮಿಡಲ್ ಪಾರ್ಟ್ ಅಲ್ಲಿ ನೀವು ಈ ತರ ಇಟ್ಕೊಂಡು ಈ ತರ ಮಿಡಲ್ ಪಾರ್ಟ್ ನ ಈ ತರ ಫೋಲ್ಡ್ ಮಾಡಿ ನೀವು ಇದನ್ನ ಸೆಪರೇಟ್ ಆಗಿ ಕಟ್ ಮಾಡಿಬಿಡಿ। ಇವಾಗ ನಮಗೆ ಎರಡು ಪೀಸ್ ಸಿಗುತ್ತಲ್ವಾ। ಆಗ ಇಲ್ಲಿ ನೋಡಿ, ಇವಾಗ ನಾನು ನಿಮಗೆ ಲೈನಿಂಗ್ ಪಾರ್ಟ್ ನ ಇಟ್ಟು ತೋರಿಸ್ತೀನಿ। ಈ ಸ್ಲೀವ್ನ ಇಟ್ಟು ನೋಡಿದ್ರೆ ನಮಗೆ ಎಷ್ಟು ಎಕ್ಸ್ಟ್ರಾ ಬೇಕು ಅಂತ ಗೊತ್ತಾಗುತ್ತೆ। ಇಲ್ಲಿ ನೋಡಿ, ಇಷ್ಟು ಎಕ್ಸ್ಟ್ರಾ ಬೇಕಾಗುತ್ತೆ ನಮಗೆ। ಇದನ್ನು ಬಂದುಬಿಟ್ಟು ನಾವು ಎಕ್ಸ್ಟ್ರಾ ಕ್ಲಾತ್ನ ಇಟ್ಟು ಅಟ್ಯಾಚ್ ಮಾಡ್ಕೋಬೋದು। ಇದು ಬಂದುಬಿಟ್ಟು ಎಕ್ಸ್ಪೀರಿಯನ್ಸ್ ಟೈಲರ್ಸ್ಗೆಲ್ಲ ಗೊತ್ತಿದೆ, ಆದರೆ ನಾನು ಇದನ್ನು ಬಿಗಿನರ್ಸ್ಗೋಸ್ಕರನೇ ಸ್ಪೆಷಲಾಗಿ ವಿಡಿಯೋ ಮಾಡಿದ್ದೀನಿ। ಅದೇ ಥರ ಇನ್ನೊಂದು ಸ್ಲೀವ್ಗೂ ಈ ಥರ ಎಕ್ಸ್ಟ್ರಾ ಬೇಕಾಗುತ್ತೆ। ಒಂದು ಸ್ಲೀವ್ಗೆ ಲೆಫ್ಟ್ ಸೈಡಲ್ಲಿ ಬರುತ್ತೆ, ಇನ್ನೊಂದು ಸ್ಲೀವ್ಗೆ ರೈಟ್ ಸೈಡಲ್ಲಿ ಬರುತ್ತೆ। ಓಕೆ, ಯಾವ ಥರ ಆ ಬಟ್ಟೆನ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡೋದು ಅನ್ನೋದನ್ನ ನೋಡೋಣ। ಇಲ್ಲಿ ಲೈಟಿಂಗ್ ಸ್ವಲ್ಪ ಜಾಸ್ತಿ ಇದೆ, ಅದರಿಂದ ಇದು ಸ್ವಲ್ಪ ಡಾರ್ಕ್ ಶೇಡಲ್ಲಿ ಕಾಣಿಸ್ತಾ ಇದೆ। ಓಕೆ, ನೀವು ಬಟ್ಟೆ ಪೀಸು, ಒಂದು ಎಕ್ಸ್ಟ್ರಾ ಬಟ್ಟೆ ಪೀಸ್ ಇದೇ ಸೈಜಲ್ಲಿ ತಗೊಳ್ಳಿ। ಈ ಥರ ಬಟ್ಟೆ ಪೀಸ್ ತಗೊಂಡು ಇದನ್ನು ನೀವು ಎರಡು ಪೀಸ್ ಕಟ್ ಮಾಡಿ ಇಟ್ಕೊಳ್ಳಿ। ಆ ಬಟ್ಟೆ ಪೀಸ್ನ ಈ ಥರ ಈ ಒಳ್ಳೆ ಭಾಗದ ಮೇಲೆ ಈ ಥರ ಒಳ್ಳೆ ಭಾಗ ಈ ಮೀಟ್ ಮಾಡೋ ರೀತಿ ಈ ಥರ ಇಟ್ಟು ನೀವು ಸ್ಟಿಚ್ ಹಾಕಬೇಕು। ಬಿಗಿನರ್ಸ್ ಕನ್ಫ್ಯೂಸ್ ಆಗಬೇಡಿ। ಇಲ್ಲಿ ನೋಡಿ, ನಾನು ನಿಮಗೆ ಎಲ್ಲ ವಿಡಿಯೋಸಲ್ಲಿ ಹೇಳ್ತಾ ಇರೋದೆ, ಈ ಥರ ಒಳ್ಳೆ ಭಾಗದ ಮೇಲೆ ಈ ಥರ ಟಿಕ್ ಹಾಕಿ ಇಟ್ಕೊಳ್ಳಿ, ಅವಾಗ ನಿಮಗೆ ಇಡೋಕ್ಕೆ ಈಸಿ ಆಗುತ್ತೆ। ಈ ಥರ ಇಟ್ಟು ಕಾಲು ಇಂಚು ಗ್ಯಾಪ್ ಬಿಟ್ಟು ಒಂದು ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಳ್ಳಿ। ಮತ್ತು ಇದನ್ನು ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಇಲ್ಲಿ ನೋಡಿ, ಈ ಪ್ಲೇಸಲ್ಲಿ ಒಂದು ಸ್ಟಿಚ್ನ ಹಾಕೋಬೇಕು। ಓಕೆ, ಈಗ ಫಿನಿಷ್ ಆಯಿತು। ನೆಕ್ಸ್ಟು ಸ್ಲೀವ್ಸ್ನ ಯಾವ ಥರ ನೀವು ಇದಕ್ಕೆ ಅಟ್ಯಾಚ್ ಮಾಡಬೇಕು ಅನ್ನೋದನ್ನ ನಾನು ತೋರಿಸ್ತೀನಿ। ಇಲ್ಲಿ ನೋಡಿ, ಫುಲ್ ಫಿನಿಷ್ ಆಯಿತು। ನಾನು ಇವಾಗ ಈ ಸ್ಲೀವ್ಸ್ಗೆ ಬಾರ್ಡ್ರು ಸ್ಟಿಚ್ ಮಾಡಲ್ಲ, ಬಾರ್ಡ್ರ್ ನನಗೆ ಬೇಕಾಗಿಲ್ಲ। ಆದ್ದರಿಂದ ಈ ಡಿಸೈನ್ ಮಾತ್ರ ನನಗೆ ಮಿಡ್ಲಲ್ಲಿ ಬರಬೇಕು। ಆದ್ದರಿಂದ ಇಲ್ಲಿ ನೋಡಿ, ಈ ಮಿಡಲ್ ಪಾಯಿಂಟ್ಗೆ ನೀವು ಕರೆಕ್ಟಾಗಿ ಡಿಸೈನ್ ಮಿಡಲ್ ಪಾಯಿಂಟ್ಗೆ ಬರೋ ಥರ ನೀವು ಮಾರ್ಕ್ ಹಾಕೋಬೇಕು। ಈ ಥರ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ನೋಡಿ, ಈ ಥರ ಇಟ್ಟು ಪ್ಲೇಸ್ ಮಾಡಿಬಿಟ್ಟು ಒಂದು ಸ್ಟಿಚ್ನ ಹಾಕೋಬೇಕು ಕೆಳಗಡೆ। ಈಗ ನೆಕ್ಸ್ಟು ಈ ಬಾರ್ಡ್ರ್ ನನಗೆ ಬೇಕಾಗಿಲ್ಲ ಅಲ್ವಾ, ಈ ಬಾರ್ಡ್ರನ್ನ ನಾನು ಕಟ್ ಮಾಡಿ ತೆಗೆದುಬಿಡ್ತೀನಿ। ಮತ್ತು ಈ ಥರ ಪ್ರೆಸ್ ಮಾಡಿಬಿಟ್ಟು ಈ ಲೈನಿಂಗ್ ಪಾರ್ಟ್ ಮೇಲೆ ಒಂದು ಸ್ಟಿಚ್ನ ಹಾಕಬೇಕು। ಈ ಥರ ನಾವು ಸ್ಟಿಚ್ ಮಾಡುವಾಗ ನಮಗೆ ತಿರುಗಿಸುವಾಗ ಫೋಲ್ಡಿಂಗ್ ಈಸಿಯಾಗಿ ಬರುತ್ತೆ। ಇಲ್ಲಿ ನೋಡಿ, ಎಷ್ಟು ಈಸಿಯಾಗಿ ಫೋಲ್ಡಿಂಗ್ ಆಯಿತು। ಇದ್ರ ಮೇಲೆ ಸ್ಟಿಚ್ ಹಾಕೋ ಅವಶ್ಯಕತೆ ಇಲ್ಲ, ಆದರೆ ನಾನು ಲೇಸ್ ಇಟ್ಟು ಕಂಪ್ಲೀಟ್ ಮಾಡ್ತೀನಿ ಈ ಸ್ಲೀವ್ನ, ಆದ್ದರಿಂದ ನಾನು ಇದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊತೀನಿ। ಮತ್ತು ಈ ಲೈನಿಂಗ್ ಸ್ಲೀವ್ನ ಮೇನ್ ಸ್ಲೀವಲ್ಲಿ ಅಟ್ಯಾಚ್ ಮಾಡಬೇಕು, ಆದ್ದರಿಂದ ಔಟರಲ್ಲೆಲ್ಲ ಈ ಥರ ಸ್ಟಿಚ್ ಹಾಕಿ ಅಟ್ಯಾಚ್ ಮಾಡಿಬಿಟ್ಟು ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ಈ ಥರ ಕಟ್ ಮಾಡಿ ತೆಗೆದುಬಿಡಬೇಕು। ಫಿನಿಷ್ ಆಯಿತು, ನಾನು ಎಕ್ಸ್ಟ್ರಾ ಒಂದು ಲೇಸ್ ಇಟ್ಟು ಫಿನಿಷ್ ಮಾಡಿ ನಿಮಗೆ ತೋರಿಸ್ತೀನಿ, ನೋಡಿ ಯಾವ ಥರ ಬಂದಿದೆ ಅಂತ।
ನೋಡಿ ಫ್ರೆಂಡ್ಸ್ ಪರ್ಫೆಕ್ಟಾಗಿ ಬಂದಿದೆ ನಿಮಗೆ ಈ ವಿಡಿಯೋ ಕ್ಲಿಯರಾಗಿ ಅರ್ಥ ಆಗಿದೆ ಅನ್ಕೊತಾ ಇದ್ದೀನಿ ನಿಮಗೆ ಈ ವಿಡಿಯೋಲಿ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟಲ್ಲಿ ಕೇಳಿ ಓಕೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ನನಗೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟೊತ್ತು ತಾಳ್ಮೆಯಿಂದ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.